ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ 10 ಸಿಂಪಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಒಂದೊಂದೇ ಬ್ಯೂಟಿ ಟಿಪ್ಸ್ನ ನೋಡ್ಕೊಂಬರೋಣ. ಕೂದಲಲ್ಲಿ ಸ್ಪ್ಲಿಟ್ ಎಂಡ್ಸ್ ಇದೆಯಾ, ಹಾಗಿದ್ರೆ ಎಲೋವೀರಾನ ತಗೊಳ್ಳಿ. ಅದನ್ನ ಕಂಪ್ಲೀಟ್ ಆಗಿ ಅದ್ರ ಜೆಲ್ನ ಕೂದಲಿನ ಲೆಂತ್ಗೆ, ಅಂದ್ರೆ ಕೂದಲಿಗೆ ಕಂಪ್ಲೀಟ್ ಆಗಿ ಹಚ್ಚಿ ಒಂದು 30 ಮಿನಿಟ್ಸ್ ಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸ್ಪ್ಲಿಟ್ ಎಂಡ್ ಸಮಸ್ಯೆ ಬೇಗನೆ ಕಡಿಮೆ ಆಗುತ್ತೆ. ಐಬ್ರೋಸ್ ಮಾಡಿದ ತಕ್ಷಣ ಕಣ್ಣು ಮತ್ತೆ ಹುಬ್ಬಿನ ಸುತ್ತ ಊದ್ಕೊಂಡಂಗೆ ಆಗುತ್ತಾ? ಹಾಗಿದ್ರೆ ಮನೆಗೆ ಬಂದಿದ ತಕ್ಷಣ ಒಂದು ಐಸ್ ಕ್ಯೂಬ್ನ ತಗೊಳ್ಳಿ, ಐಬ್ರೋಸ್ ಮಾಡಿರೋ ಜಾಗಕ್ಕೆ ಫುಲ್ಲು ರಬ್ ಮಾಡಿ, ಹಾಗೇನೆ ಕಣ್ಣಿನ ಸುತ್ತ ರಬ್ ಮಾಡಿ. ಈ ರೀತಿ ಮಾಡೋದ್ರಿಂದ ಐಬ್ರೋಸ್ ಮಾಡಿರೋ ಜಾಗ ಊತ ಕಡಿಮೆ ಆಗುತ್ತೆ, ಹಾಗೂ ಕಣ್ಣಿನ ಊತನೂ ಕಡಿಮೆ ಆಗುತ್ತೆ. ಐಬ್ರೋಸ್ ಮಾಡಿದ ನಂತರ ಆಗಿರುವಂಥ ರೆಡ್ನೆಸ್ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಕೂದಲು ಶೈನಿ ಹಾಗೂ ಸಿಲ್ಕಿ ಆಗಬೇಕಾ? ಹಾಗಿದ್ರೆ ಒಂದು ಸ್ವಲ್ಪ ಮೊಸರನ್ನ ತಗೊಳ್ಳಿ, ಅದಕ್ಕೆ ಎಲೋವೀರಾ ಜೆಲ್ನ ಅಥವಾ ಎಲೋವೀರಾ ಫ್ರೆಶ್ ಆಗಿರುವಂಥ ಎಲೋವೀರಾನ ತಗೊಂಡು ಅದರ ಪಲ್ಪ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಕಂಪ್ಲೀಟಾಗಿ ಹಚ್ಚಿ 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ. ಕೂದಲು ತುಂಬಾ ಸಿಲ್ಕಿ ಮತ್ತು ಶೈನ್ ಆಗುತ್ತೆ. ಮೇಕಪ್ ರಿಮೂವ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ, ಅಥವಾ ಒಳ್ಳೆ ಬ್ರ್ಯಾಂಡು ಮೇಕಪ್ ರಿಮೂವರ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಸಿಂಪಲ್ ಆಗಿನೇ ನಿಮ್ಮ ಮನೆಯಲ್ಲಿ ಇರುವಂತಹ ಕೊಕೊನೆಟ್ ಆಯಿಲ್ನ ತಗೊಳ್ಳಿ, ಮೇಕಪ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಇದಕ್ಕಿಂತ ಒಳ್ಳೆ ಮೇಕಪ್ ರಿಮೂವರ್ ಯಾವುದೂ ಇಲ್ಲ. ದೊಡ್ಡ ದೊಡ್ಡ ಪಿಂಪಲ್ಸ್ ಆಗಿದೆಯಾ, ಅದು ಉರಿ ಆಗ್ತಾ ಇದೆಯಾ, ಅಥವಾ ತುರ್ಕೆ ಬರ್ದಂಗೆ ಆಗ್ತಾ ಇದೆಯಾ? ಈ ಸಮಸ್ಯೆ ಆಗಿದ್ರೆ ಸ್ವಲ್ಪ ಜೇನುತುಪ್ಪನ ತಗೊಳ್ಳಿ, ಆ ಉರಿ ಅಥವಾ ತುರ್ಕೆ ಬರುವಂತಹ ಪಿಂಪಲ್ಸ್ ಮೇಲೆ ಅಪ್ಲೈ ಮಾಡಿ ಅದು ಒಣಗೋ ತನಕ ಹಾಗೇನೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ನಿಮ್ಮ ಈ ಪಿಂಪಲ್ಸ್ ಇಂದ ಆಗುವಂತ ಸಮಸ್ಯೆಗೆ ಇಮಿಡಿಯೇಟ್ ಆಗಿ ಮುಕ್ತಿ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕಾ? ಹಾಗಿದ್ರೆ 2 ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಐಸ್ ಕ್ಯೂಬ್ನ ರಬ್ ಮಾಡಿ, ಮೇಕಪ್ ಆದ್ಮೇಲೆ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮೆಹಂದಿ ಹಚ್ಚಿದ ಮೇಲೆ ಅದು ಕಲರ್ ತುಂಬ ದಿನ ನಿಮ್ಮ ತಲೆನಲ್ಲಿ ಉಳಿತಾ ಇಲ್ವಾ? ಹಾಗಿದ್ರೆ ಮೆಹಂದಿ ಹಚ್ಚಿದ ಮೇಲೆ ಶ್ಯಾಂಪೂನ ಅಪ್ಲೈ ಮಾಡಬೇಡಿ. ಹಾಗೇನೆ ನೆಕ್ಸ್ಟ್ ದಿನ ತಲೆಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಆಮೇಲೆ ಶ್ಯಾಂಪೂಯಿಂದ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೆಹಂದಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ದಿನ ಮೆಹಂದಿ ಕಲರ್ ತಲೆನಲ್ಲಿ ಉಳ್ಕೊಳ್ಳುತ್ತೆ. ತುಟಿ ಏನಾದ್ರು ಒಡ್ಕೊಂಡಿದ್ಯಾ? ಏನೇ ಮಾಡಿದ್ರು ತುಟಿ ಒಡೆಯೋದು ಸಮಸ್ಯೆ ಕಡಿಮೆ ಆಗ್ತಾ ಇಲ್ವಾ? ಹಾಗಿದ್ರೆ ಉಪ್ಪಿನಷ್ಟು ಹಾಲು ತಗೊಳ್ಳಿ, ಅದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪನ್ನ ಹಾಕಿ ಕಲಸ್ಕೊಂಡು ಲಿಪ್ಸ್ಗೆ ಸ್ಕ್ರಬ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ದು ತುಟಿ ಒಡೆದಿರೋದು ಬೇಗನೆ ಕಡಿಮೆ ಆಗುತ್ತೆ. ಗ್ಲೋಯಿಂಗ್ ಸ್ಕಿನ್ ಬೇಕಾ? ಏನ್ ಮಾಡಿದ್ರು ಮುಖ ಡಲ್ಲಾಗಿ ಕಾಣಿಸ್ತಾ ಇದೆಯಾ? ಹಾಗಿದ್ರೆ ಡೈಲಿ ನೀವು ಮೊಸರನ್ನ ಮುಖಕ್ಕೆ ಅಪ್ಲೈ ಮಾಡಿ. ಡೈಲಿ ರಾತ್ರಿ ಮುಖಕ್ಕೆ ಮೊಸರನ್ನ ಅಪ್ಲೈ ಮಾಡಿ ಒಣಗೋ ತನಕ ಹಾಗೆ ಬಿಡಿ, ಆಮೇಲೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಖ ಗ್ಲೋಯಿಂಗ್ ಆಗುತ್ತೆ ಮತ್ತೆ ಯೂತ್ಫುಲ್ ಆಗಿ ಕಾಣಿಸುತ್ತೆ. ತಲೆಗೆ ಮೆಹಂದಿ ಹಚ್ಕೊಂಡ ಮೇಲೆ ಕೈ ಕೆಂಪುಗಾಗಿದೆಯಾ? ಹಾಗಿದ್ರೆ ಒಂದು ಲಿಂಬೆಹಣ್ಣ ತಗೊಳ್ಳಿ, ಅದಕ್ಕೆ ಅಡುಗೆ ಸೋಡನ ಹಾಕಿ ಅದರಿಂದ ಈ ಲಿಂಬೆಹಣ್ಣಿಂದನೇ ಕೈನ ಫುಲ್ ಉಜ್ಕೊಳ್ಳಿ. ಕೈಯಲ್ಲಿ ಏನು ಮೆಹಂದಿ ಹತ್ಕೊಂಡಿರುತ್ತೆ ಅದು ಬೇಗ ಹೋಗ್ಬಿಡುತ್ತೆ. ಈ ಎಲ್ಲ ಸಿಂಪಲ್ ಆಗಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ಟಿಪ್ಸ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಯೂಸ್ಫುಲ್ ಆಗಿರೋಂಥ ವೀಡಿಯೋನ ನಾನು ಮಾಡ್ತಾನೆ ಇರ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು.